ಯಾ ಮಿತ್ರರೇ, IAS ಕನ್ನಡ ವಾಹಿನಿ 17 ಮಾರ್ಚ್ 2020 ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳ ವಿಶ್ಲೇಷಣೆಗೆ ಬರೋಣ. ಮೊದಲನೇ ನ್ಯೂಸು ಮಾರುಕಟ್ಟೆಯಲ್ಲಿ ನಗದೀಕರಣಕ್ಕೆ RBI ಕ್ರಮಣ ಹೇಳುವಂಥ ಅಂಶ. COVID-19 ಪರಿಣಾಮವಾಗಿ ಅರ್ಥವ್ಯವಸ್ಥೆ ಹಿಂಜರಿತವನ್ನು ತಡೆಗಟ್ಟಲು ಸಾಕಷ್ಟು ಕ್ರಮಗಳಿಗೆ RBI ಮುಂದಾಗಿದೆ ಎಂದು ಗವರ್ನರ್ ಶಕ್ತಿಕಾಂತ್ ದಾಸ್ ತಿಳಿಸಿದ್ದಾರೆ. ಅಂದರೆ ಭಾಳಷ್ಟು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇವೆ, ಮಾಲ್ಗಳಲ್ಲಿ ಬಂದ್ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಆಗಿ ಬಿಸ್ನೆಸ್ಗೆ, ಮುಖ್ಯವಾಗಿ ವಾಣಿಜ್ಯ ಮತ್ತು ವ್ಯಾಪಾರ ವಹಿವಾಟುಗಳಿಗೆ ಸಾಕಷ್ಟು ತೊಂದರೆ ಆಗಲಿದೆ. ಇದನ್ನು ಪರಿಹರಿಸಲಿಕ್ಕೆ ಅಥವಾ ಇದನ್ನು ಸರಿಪಡಿಸಲಿಕ್ಕೆ RBI ಮುಂದಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಅವರು ಉಲ್ಲೇಖ ಮಾಡಿದಂತಹ ಒಂದೆರಡು ಕ್ರಮಗಳೆಂದರೆ, ಮೊದಲನೇದು ಸ್ವ್ಯಾಪಿಂಗ್ ಆಫ್ ದಿ ಡಾಲರ್, ಅಂದರೆ ಡಾಲರ್ ಕೊರತೆ ಉಂಟಾಗಬಾರ್ದು, ಡಾಲರ್ ಬಿಡುಗಡೆ ಆಗ್ತಾನೆ ಇರಬೇಕು ಮಾರುಕಟ್ಟೆಯಲ್ಲಿ, ಅದಾದರೆ ತೊಂದರೆ ಆಗುತ್ತೆ ಹೇಳುವಂಥದ್ದು. ಸೊ ಹೀಗಾಗಿ ಈ ಮೊದಲನೇದಾಗಿ $2 ಬಿಲಿಯನ್ ಲೀಲಾವಿನ ವಿನಿಮಯ ಸ್ವ್ಯಾಪಿಂಗ್ ಅಂತ ಕರೀತಾರೆ. ಇತ್ತೀಚೆಗೆ ಅದು ಯುರೋಪಿಯನ್ ಬ್ಯಾಂಕ್ನಿಂದ ತೆಗೆದುಕೊಂಡಿರುವಂಥ ಕ್ರಮ, ಅದು ಅನುಸರಿಸಿರುವಂಥ ಕ್ರಮ ಸ್ವ್ಯಾಪಿಂಗ್ ಆಫ್ ದಿ ಡಾಲರ್ ಅಂತೇಳಿ, ಅದನ್ನು RBI ಮುಂದಾಗಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯವಾದಂಥ ಡಾಲರಿಗೆ ಕೊರತೆ ಆಗಬಾರ್ದು, ಅದನ್ನು ಸ್ವ್ಯಾಪಿಂಗ್ ಮಾಡಿದಾಗ ರುಪಿ ಮತ್ತು ಡಾಲರ್ಗಳಲ್ಲಿ ಸಮಾನವಾದ ಒಂದು ಅಂಶ ಕಂಡುಬರುತ್ತೆ, ಸಮತೋಲನ ಕಂಡುಬರುತ್ತೆ ಹೇಳುವಂಥ ಅಂಶ. ಇನ್ನು ಎರಡನೇದು LTRO, ಇದು ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತ ಕರೀತಾರೆ. ಇದರಿಂದ ದೀರ್ಘಕಾಲೀನ ರೂಪಾಯಿ ನಗದೀಕರಣಕ್ಕೆ ಸಹಾಯವಾಗಲಿದೆ ಅಂತೇಳಿ. ಸಾಮಾನ್ಯವಾಗಿ ರೆಪೋ ದರ ಅಂತಂದರೆ ಬ್ಯಾಂಕ್ಗಳು ಅಲ್ಪಕಾಲದಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ತರುವಂತಹ ಸಾಲಕ್ಕೆ ಹೇರುವಂಥ ಬಡ್ಡಿ. ಆ ಇದೇ ಬಡ್ಡಿದರದಲ್ಲಿ ಅಥವಾ ಸ್ವಲ್ಪ ಕಡಿಮೆ ಬಡ್ಡಿದರದಲ್ಲಿ, ರೆಪೋ ದರದಲ್ಲಿ ಅದನ್ನು ತೀರಿಸುವಂಥ ಅವಧಿ ಅಥವಾ ಅಂಶ, ಕಾಲ ಲಾಂಗ್ ಟರ್ಮ್ ಆದರೆ ಅದಕ್ಕೆ LTRO ಅಂತ ಕರೀತಾರೆ, ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತೇಳಿ. ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ರಿಸರ್ವ್ ಬ್ಯಾಂಕ್ ತೋರಿಸುತ್ತೆ, ವಾಣಿಜ್ಯ ಬ್ಯಾಂಕ್ಗಳು ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸುಮಾರು ಇದರಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆಗೆ ಲಭ್ಯವಾಗಲಿದೆ ಅಂತ ಹೇಳ್ತಾರೆ. ಅಂದರೆ ಬ್ಯಾಂಕ್ಗಳ ನಗದು ಕೊರತೆಗೆ RBI ಇಂತಹ ಕ್ರಮ ಕೈಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಬ್ಯಾಂಕ್ಗಳಲ್ಲಿ ನಗದು ಲಿಕ್ವಿಡಿಟಿ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ RBI ಇಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಇದೆರಡೂ ಪ್ರಶ್ನೆ ಅಂಶಗಳು ಯಾವುದು, ಸ್ವ್ಯಾಪಿಂಗ್ ಆಫ್ ದಿ ಡಾಲರ್ ಮತ್ತು LTRO, ಇವೆರಡೂ ಪರೀಕ್ಷೆ ಬರುವಂಥ ಸಂಭವಗಳು ಸಾಕಷ್ಟಿದೆ. ಯಾಕಂದರೆ ಅದು ಫಸ್ಟ್ ಟೈಮು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿ ಒಂದು ಕ್ರಮಕ್ಕೆ ಮುಂದಾಗಿದೆ. ಒಂದು ಎರಡೂ ಸಹ ಆಲ್ಮೋಸ್ಟ್ ಈ ಯುರೋಪಿಯನ್ ಬ್ಯಾಂಕಿಂದ ಅಂಗೀಕರಿಸಿದಂಥ ಅಂಶಗಳಾಗಿವೆ. ಹೀಗಾಗಿ ಹುಷಾರಿಯಾಗಿರಬೇಕು, ತಾವು ಗಮನಿಸ್ತಾ ಇರಬೇಕು ಇದನ್ನು. ನೆಕ್ಸ್ಟ್ ಮೂರನೇದಾಗಿ, ಆರ್ಥಿಕ ಪುನಶ್ಚೇತನಕ್ಕೆ ರೆಪೋ ದರ ಕಡಿತಗೊಳಿಸುವಂಥ ಸೂಚನೆಯನ್ನು ನೀಡಿದ್ದಾರೆ. ಅಂದರೆ ಯಾವಾಗ ಬಡ್ಡಿ ದರವನ್ನು ಕಡಿಮೆಗೊಳಿಸ್ತಾರೋ ಆಗ ಮಾರುಕಟ್ಟೆಯಲ್ಲಿ ಸಾಕಷ್ಟು ಏನಾಗುತ್ತೆ, ಹಣ ಸಿಗುತ್ತೆ, ಆರ್ಥಿಕ ಪುನಶ್ಚೇತನ ಆಗುತ್ತೆ, ಎಲ್ಲ ಸೆಕ್ಟರ್ಗಳು ಬೆಳೆಯುತ್ತೆ, ಸಾಲಗಳ ವಿಸ್ತರಣೆ ಹೆಚ್ಚುತ್ತೆ. ಹೀಗೆ ಈ ದೃಷ್ಟಿಯಿಂದ ಗವರ್ನರ್ ಒಂದು ಸ್ವಲ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಮಾಡಿಲ್ಲ, ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಡಬಹುದು ಅಂತೇಳಿ. ಸೊ ಈ ಎಲ್ಲ ಕ್ರಮಗಳು ಏನಾಗ್ಬೋದು, ಮುಂದೆ ಭಾರತೀಯ ಒಂದು ಅರ್ಥವ್ಯವಸ್ಥೆಯ ಒಂದು ಪುನಶ್ಚೇತನಕ್ಕೆ ಕಾರಣವಾಗ್ಬೋದು ಅಂತ ಹೇಳ್ಬೋದು. ಇನ್ನು ಎರಡನೇ ನ್ಯೂಸು ನೋಡಿ, ಮೇ ಅಂತ್ಯದೊಳಗೆ ಬಹುತೇಕ ವಿಮಾನ ಕಂಪನಿಗಳು ನಷ್ಟದತ್ತ CAPA, ಅಂದರೆ ಅದೊಂದು ಸಂಸ್ಥೆ, ಆ ಸಂಸ್ಥೆ ಹೇಳಿದೆ ಏನಂತೇಳಿ, ಭಾಳಷ್ಟು ವಿಮಾನ ಕಂಪ್ನಿಗಳು ನಷ್ಟದಲ್ಲಿವೆ. ಈಗಾಗಲೇ ಎಲ್ಲ ದೇಶಗಳು ಅದರ COVID-19 ಸಾಕಷ್ಟು ಏನು ಮಾಡಿದೆ, ಗಡಿ ಮತ್ತು ವೀಸಾಗಳನ್ನೆಲ್ಲ ಅಮಾನತು ಮಾಡಿದೆ ಅಂತೇಳಿ. ನೋಡಿ, ಈಗಾಗಲೇ 585 ಅಧಿಕ ಅಂತಾರಾಷ್ಟ್ರೀಯ ವಿಮಾನಗಳ ಪ್ರವಾಸ ರದ್ದಾಗಿವೆ, ಫ್ಲೈಟು ಅಂದರೆ ಈಗಲೇ ಲೆಕ್ಕ ಹಾಕೊಳ್ಳಿ, ಧ್ವನಿ ಪ್ರಾರಂಭ ಆಯಿತು. ಇನ್ನೂ ಸಾಕಷ್ಟು ಅಮೇರಿಕಾ, ಯುರೋಪ್ಗಳು ಇನ್ನೂ ಸಾಕಷ್ಟು ಗಂಭೀರ ಕ್ರಮ ತೆಗೆದುಕೊಂಡ್ರೆ ಏನಾಗುತ್ತೆ ಕತೆ ಅಂತೇಳಿ. ಹೀಗಾಗಿ ಇದರಿಂದ 14% ಉದ್ಯೋಗ ಕಡಿತವಾಗಲಿದೆ, ಒಟ್ಟಾರೆ ಹೇಳ್ತಾ ಇದ್ದಾರೆ ಅವರು, ಇನ್ನೂ ಹೆಚ್ಚಾಗ್ಬೋದು. ಈಗ ಪ್ರಾರಂಭಿಕ ಹಂತದ ಒಂದು ಅಂದಾಜುಗಳು ಮಾಡಿದ್ದಾರೆ, ಅಂದರೆ ಉದ್ಯೋಗ ಕಡಿತ, ವ್ಯಾಪಾರ ಕಡಿಮೆ, ಕುಂಠಿತ ಇವೆಲ್ಲವೂ ಸಂಭವಿಸಲಿದೆ ಹೇಳುವಂಥ ಅಂಶ. ಸಹಜವಾಗಿ ಏನಾಗ್ಬೋದು, ಹಣಕಾಸಿನ ಪರಿಸ್ಥಿತಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಮಾನಯಾನ ಕಂಪನಿಗಳಿಗೆ ನುಂಗಲಾರದ ತುತ್ತು. ಇಂಗ್ಲೀಷಲ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ, ಬ್ಯಾಂಕ್ ಕರಪ್ಸಿ ಅಂತೇಳಿ. ಬ್ಯಾಂಕ್ ಕರಪ್ಸಿ ಅಂದರೆ ದಿವಾಳಿ ಹತ್ತತ್ರ ಹೋಗುತ್ತೆ ಅಂತೇಳಿ, ಅಥವಾ ದಿವಾಳಿ ಆಗುತ್ತೆ ಅಂತೇಳಿ. ನಾನು ಆ ಪದವನ್ನು ಬಳಸಿಲ್ಲ, ಕಾರಣ ಮಧ್ಯದಲ್ಲಿ ಏನಾದರೂ ಪುನಶ್ಚೇತನಗೊಂಡ್ರೆ ಅನುಕೂಲ ಆಗ್ಬೋದು ಅಂತೇಳಿ. ಸೊ ಭಾರತವು ಸೇರಿ ಬಹುತೇಕ ಸರ್ಕಾರಗಳು ವಿದೇಶಕ್ಕೆ ಪ್ರಯಾಣಿಸುವ ವೀಸಾಗಳನ್ನು ಅಮಾನತುಗೊಳಿಸಿದ್ದಾರೆ, ಈಗಾಗಲೇ ಆಲ್ರೆಡಿ ನಡೆದಿದೆ. ಸೊ ಹೀಗಾಗಿ ಏನಾಗಿದೆ, ಆರ್ಥಿಕ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ ನಾವು. ಇನ್ನು ಈಗಾಗಲೇ $60 ಬಿಲಿಯನ್ ನಷ್ಟು ಉಂಟಾಗಿದೆ ಎಂದು ಏನು ಸೆಂಟರ್ ಫಾರ್ ಏಷ್ಯಾ ಪೆಸಿಫಿಕ್ ಏವಿಯೇಷನ್ ತಿಳಿಸಿದೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಏನಾಗುತ್ತೆ, ಒಂದು ದೃಷ್ಟಿಯಲ್ಲಿ ಈ ಕೋವಿಡ್ ಹೇಳುವಂಥದ್ದು ಎಲ್ಲ ಕ್ಷೇತ್ರವನ್ನು ತನ್ನ ವಕ್ರದೃಷ್ಟಿಯಲ್ಲಿ
ಏನು ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಅಂತಾರಾಷ್ಟ್ರೀಯ ಸುದ್ದಿ, ಗ್ರ್ಯಾಂಡ್ ಇಥೋಪಿಯನ್ ಅಣೆಕಟ್ಟು, GERD, ಗ್ರ್ಯಾಂಡ್ ಇಥೋಪಿಯನ್ ರೆನೆಸಾನ್ಸ್ ಡ್ಯಾಮ್ ಅಂತ ಕರೀತಾರೆ. ನೋಡಿ, ಇದೊಂದು ವಿಶೇಷವಾದ ಅಂಶ. ಈ ಗ್ರ್ಯಾಂಡ್ ಇಥೋಪಿಯನ್ ರೆನೆಸಾನ್ಸ್ ಡ್ಯಾಮ್ ಹೇಳುವಂಥದ್ದು, ಇಥಿಯೋಪಿಯಾ ತನ್ನ ನೈಲ್ ನದಿಯ ಒಂದು ಉಪನದಿ, ಅದಂಥ ಬ್ಲೂ ನೈಲ್ ಮೇಲೆ ಕಟ್ತಾ ಇದೆ. ಆದರೆ ಈ ನೈಲ್ ಹೇಳುವಂಥದ್ದು ಜಗತ್ತಿನಲ್ಲಿ ಅತ್ಯಂತವಾದ ಉದ್ದ ನದಿ, ತಮಗೆಲ್ಲ ಗೊತ್ತಿದೆ. ಈ ಉದ್ದ ನೈಲ್ ನದಿ ಮೇಲೆ ಕಟ್ಟುವಂಥ ಅಣೆಕಟ್ಟು ಉಳಿದ ದೇಶಗಳಿಗೆ, ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಈಜಿಪ್ಟ್ ಮತ್ತು ಸೂಡಾನಿಗೆ ನುಂಗ್ಲಾರದ ತುತ್ತಾಗಿದೆ. ಅಂದರೆ 2011 ಸುಮಾರು 4 ಬಿಲಿಯನ್ ವೆಚ್ಚದಲ್ಲಿ ಇಥಿಯೋಪಿಯಾ ಒಂದು ಡ್ಯಾಮನ್ನು ಕಟ್ಟಬೇಕಂತೇಳಿ ಹೊರಟಿದೆ. ಅದು ಏನಾಗಿದೆ ಅಂತಂದರೆ 1959 ಈ ಒಪ್ಪಂದ ಪ್ರಕಾರ ಈಜಿಪ್ತು ಮತ್ತು ಸೂಡಾನಿಗೆ ಕೆಲವಷ್ಟು ಪಾಲಿದೆ, ಅದರಲ್ಲಿ ನೈಲ್ ನದಿಯ ಒಂದು ನೀರಿನ ಹರಿವಿನಲ್ಲಿ ಪಾಲಿದೆ. ಅದು ಯಾವ್ಯಾವ ಥರ ಇದೆ ನೋಡೋಣ. 55 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ಈಜಿಪ್ತಿಗಿದ್ದರೆ 18.5 ಬಿಲಿಯನ್ ಕ್ಯೂಬಿಕ್ ಒಪ್ಪಂದ ಯಾವುದಕ್ಕಿದೆ, ಒಪ್ಪಂದ ಪ್ರಕಾರ ಸೂಡಾನಿಗಿದೆ. ಸೊ ಅವರಿಗೆ ಇರುವಂಥ ಚಿಂತೆ ಅಂತಂದರೆ ಎಲ್ಲ ಇರುವಂಥ ನೀರನ್ನು ಮೇಲ್ಗಡೆ ಉಪನದಿಗಳು, ಬ್ಲೂ ನೈಲ್ ಉಪನದಿಗಳಲ್ಲಿ ಇಥಿಯೋಪಿಯಾ ಬೆಳೆಸ್ಕೊಂತಂದರೆ ತಮಗೆ ಹರಿವಿನ ಪ್ರಮಾಣ ಕಡಿಮೆ ಆಗ್ಬೋದು ಅಂತೇಳಿ. ಸೊ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿವೆ. ಈ ಆಕ್ಷೇಪದ ಒಂದು ವಿವಾದದ ಅಂಶವನ್ನು ಅಮೆರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ವಿಶ್ವಬ್ಯಾಂಕ್ ನಡುವೆ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಮಾತುಕತೆ ಅವರ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇದೆ ಅಂತೇಳಿ. ಸೊ ಇದೊಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು, ಮರಿಬೇಡಿ. ಯಾಕೆ ಸುಯೆಜ್ ಕ್ಯಾನಲ್ಲು, ನೈಲ್ ನದಿ, ಅದಕ್ಕೆ ಸಂಬಂಧಪಟ್ಟಂಥ ಈ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗಿ ಪರಿಣಮಿಸ್ತವೆ. ಇನ್ನು ಕೊನೆಯದಾಗಿ ಕ್ವಶನ್, ಪ್ರಚಲಿತ ಪ್ರಶ್ನೋತ್ತರ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ಯಾರಂತ ಕೇಳಿದ್ದೀನಿ. ಟಿಮ್ ಕುಕ್, ಜೆ ಥಾಮಸ್, ಥಾಮಸ್ ಬ್ಯಾಕ್, ಅಲಿವೊ ಕ್ರಿಸ್ಟಲ್. ಇಲ್ಲಿ ನೋಡಿ, ಇದರಲ್ಲಿ ಆನ್ಸರ್ ಸಿ. ಯಾಕೆ ಇವರ ಹೆಸರು ಪ್ರಚಲಿತವಾಗಿದೆ ಅಂತಂದರೆ ಜಪಾನ್ನಲ್ಲಿ ನಡಿಬೇಕಿತ್ತು ಒಲಿಂಪಿಕ್ಸು, ಸಮ್ಮರ್ ಒಲಿಂಪಿಕ್ಸು, ಆದರೆ COVID-19 ಎಲ್ಲ ಗಲಾಟೆ ಆಗ್ತಾ ಇದೆ. ಏನು ಮಾಡಬೇಕು, ಬಿಡಬೇಕು, ಪೋಸ್ಟ್ಪೋನ್ ಮಾಡಬೇಕಾ ಅಥವಾ ಏನು ಮುಂದಾಕಬೇಕಾಳು ಅಂತ ವಿಚಾರದಲ್ಲಿದ್ದಾರೆ. ಸೊ ಹೀಗಾಗಿ ಅವರು ನ್ಯೂಸಲ್ಲಿದ್ದಾರೆ ಅಂತ ಹೇಳ್ಬೋದು.